ಯುಎಸ್. ನಿಂತ್ಕೊಳ್ರಿ. ಯಾರಿ ನೀವು? ನಾನು ಯಾಕ್ರಿ ನಿಂತ್ಕೋಬೇಕು? ಅದು ನೀವು ಹೇಳಿದ್ರಿ ಅಂತ. ನಾನು ಯಾರು ಅಂತ ನಿಮ್ರದೇನ್ ಕೇಳಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗೈಡ್, ಐ ಆಮ್ ನಂದ. ಐ ಕ್ಯಾನ್ ಹೆಲ್ಪ್ ಯು. ನೋಡಪ್ಪ, ಹೇ ಕನ್ನಡದವರ ನೋಡು, ನನಗೇನೇ ಬೇಕಿದ್ರು ನಾನೇ ಬಂದು ಕೇಳ್ತೀನಿ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಹೊರಡು. ಯಾಕೆ ಈ ರೀತಿ ನನ್ನ ಹಿಂದೆ ಬಿದ್ದಿದ್ಯಾ? ನನಗೆ ನೀವ್ ಬೇಕು. ಏನಂದೆ? ನೀವ್ ಬೇಕು ಅಂದೆ. ಏಕಾಏಕಿ ಬಂದು ನನಗೆ ನೀವ್ ಬೇಕು ಅಂದ್ರೆ ಏನ್ರಿ ಅರ್ಥ? ಇವರು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾರೆ ಅಂತ ಅರ್ಥ. ಇವ್ರ ಜೊತೆ ನೀವು ಶಾಮಿಲ್ ಆಗಿದ್ದೀರಾ? ನೋಡಿ, ನನ್ ಜೊತೆ ಯಾರ್ಯಾರು ಇದಾರೆ ಅನ್ನೋದೆಲ್ಲ ಮುಖ್ಯ, ನೀವಿರ್ತೀರಾ ಅಷ್ಟ್ ಹೇಳಿ ಸಾಕು. ನಾನ್ ಯಾಕ್ರಿ ಇರ್ಬೇಕು ನಿಮ್ ಜೊತೆ? ಅಷ್ಟಕ್ಕೂ ನೀವ್ ಯಾರು? ನಿಮ್ನ ಅತಿಯಾಗಿ ಪ್ರೀತಿಸೋ ಒಂದ್ ಜೀವ ಕಣ್ರಿ. ಬೇಕಾದ್ರೆ ಒಂದ್ ಇಡೀ ದಿನ ಜೊತೆ ಕಳೆದ್ ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ. ಅದಾದ್ಮೇಲೂ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತು ಈ ಜನ್ಮದಲ್ಲಿ ನಿಮಗ್ ನನ್ ಮುಖ ತೋರಿಸಲ್ಲ. ಪ್ರಾಮಿಸ್. ಆಗಲ್ಲ. ಓಹೋ, ಭಯ ಅನ್ಸುತ್ತೆ ಕಣೋ, ಎಲ್ಲಿ ನಿನ್ ಮೇಲೆ ಲವ್ ಆಗ್ಬಿಡುತ್ತೋ ಅಂತ. ಭಯಾನ? ಅದು ನನಗ. ಹಾಗಾದ್ರೆ ನಮ್ಮ ಹುಡುಗನ ಅಪರ್ಣ ಒಪ್ಕೊಳ್ಳಿ. ಓಹೋ, ನನಗೆ ಸವಾಲ್ ಹಾಕ್ತೀರಾ? ಆಯ್ತು, ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ಆದ್ರೆ ನೋಡಿ ಮಿಸ್ಟರ್ ಅರ್ಜುನ್. ಅರ್ಜುನ್, ಮಿಸ್ಟರ್ ಅರ್ಜುನ್, ನೀವು ಕೊಟ್ಟಿರೋ ಮಾತನ್ನ ಮರೆಯೋ ಹಾಗಿಲ್ಲ. ನನಗೆ ಇಷ್ಟ ಆಗದೆ ಇದ್ರೆ ಇನ್ ಯಾವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಕೊಟ್ಟು ಮಾತು ಮುಡಿಯೋಕ್ಕಿಂತ ಪ್ರಾಣ ಬಿಡದೆ ಲೇಸು ಅಂತ ನಂಬಿರೋ ಹುಡುಗ ನಾನು. ಮಿಸ್ ಅಮೃತ. ನನ್ನ ಹೆಸರೇ ಗೊತ್ತು ನಿಮ್ಗೆ? ಪ್ರೀತಿಸೋ ಜೀವಕ್ಕೆ ಪ್ರಾಣ ಕೊಡಕ್ ರೆಡಿಯಾಗಿರೋನ್ಗೆ ಹೆಸರು ತಿಳ್ಕೊಳ್ಳೋದ್ ಕಷ್ಟನೇನ್ರಿ? ಅಯ್ಯೋ ಬಿಡಿ, ಹೆಸರಲ್ಲಿ ಏನಿದೆ? ಇತ್ತೋಳಿ. ನಿಮ್ಮಿಬ್ರು ಕೋಳಿ ಜಗಳದಲ್ಲಿ ನನ್ನ ನಡೆದಾರ ಇಲ್ಲಿ ಬಿಟ್ಬಿಟ್ಟು ಹೊರಟೋದ್ರಲ್ಲ. ಲವರ್ಸ್ ಗಳನ್ನ ನೆಚ್ಕಂಡ್ರೆ ಬೀದಿ ಪಾಲು ಅಂತ ಮತ್ತೊಮ್ಮೆ ಪ್ರೂವ್ ಆಗೋಯ್ತು. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್, ಬಟ್ ಲವರ್ಸ್ ಇಸ್ ನಾಟ್ ಲೈಕ್ ಇಟ್, ನಾಟ್ ಲೈಕ್ ಇಟ್. ಸೆಲ್ವಂ, ಅವರಿಬ್ರಿಗೂ ಹುಚ್ಚಿಡಿದ್ಯಾ ಅಥವಾ ನಮ್ಮಿಬ್ರಿಗೂ ಹುಚ್ಚಿಡಿಸ್ತಾ ಇದಾರ? ಅರ್ಥ ಆಗ್ತಾ ಇಲ್ವಲ್ಲ. ಹೌದು ಗುರು ಸರ್, ಇಬ್ರನ್ನ ಇಲ್ಲೇ ಮರಳಲ್ಲಿ ಹೂತಾಕ್ಬಿಡೋಣ ಅನ್ಸುತ್ತೆ ಸರ್. ಹೇಗೋ ಈ ಗೈಡ್ ನನ್ ಮಗ ಇಲ್ಲೇ ಇದ್ದಾನೆ, ಎತ್ತಾಕೊಂಡು ಹೋಗ್ಬಿಡೋಣ. ಬೇಡ ಸೆಲ್ವಂ, ಇವನ್ ಮಿಸ್ ಆದ್ರೆ ಅವ್ರಿಬ್ರಿಗೂ ಅನುಮಾನ ಬರುತ್ತೆ. ಈ ನನ್ ಮಗ ಹೇಗಿದ್ರು ಇಲ್ಲೇ ಇರ್ತಾನೆ, ಅವನ್ನ ಯಾವಾಗ ಬೇಕಾದ್ರು ಎತ್ತಾಕೊಂಡ್ ಬರ್ಬೋದು. ಮೊದ್ಲು ಅವ್ರಿಬ್ಬರನ್ನ ಎತ್ತಾಕೊಂಡ್ ಬರ್ಬೇಕು. ಸೆಲ್ವಂ, ನಿಮ್ ಹುಡುಗರು ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರಕ್ ಹೇಳು ಬೇಗ.
ನಡಿ. ಸೆಲ್ವಂ, ಏನಾಗಿದೆ ಅವರಿಬ್ರಿಗೂ? ಯಾಕೆ ಯಾಕೆ ಹುಚ್ಚನ ಕಚ್ಚಿರೋ ತರ ಆಡ್ತಾ ಇದ್ದಾರೆ? ಅವರಿಬ್ರು ಗಂಡ ಹೆಂಡತಿ, ಆದ್ರೂ ಒಬ್ರಿಗೊಬ್ರು ಪರಿಚಯ ಇಲ್ಲ ಅನ್ನೋ ತರ ಆಡ್ತಾ ಇದಾರಲ್ಲ, ಯಾಕೆ? ಏನ್ ನಡೀತಾ ಇದೆ ಇಲ್ಲಿ ಅಂದ್ರೆ? ನಾವೇ ಮೂರ್ಖರ ಹಾಗಾದ್ರೆ? ಹುಂಗರು ಸರ್, ನೀವೇ ನೋಡಿದ್ರಲ್ಲ, ರೋಡ್ ಮಧ್ಯೆ ಮಂಡಿ ಊರ್ಕೊಂಡು ಪ್ರಪೋಸ್ ಮಾಡೋದಂತೆ, ಹಿಂದೆ ಅಲಿಯೋದಂತೆ. ಏನ್ ಕರ್ಮ ಸರ್ ಇದು? ಇದನ್ನೆಲ್ಲ ನೋಡ್ಬೇಕ ನಾವು? ಯಾರ್ ಹೇಗಾದ್ರೂ ಹಾಳಾಗೋಗ್ಲಿ ಸೆಲ್ವಂ, ಅವರಿಬ್ರು ಗಂಡ ಹೆಂಡತಿ ಆದ್ರೆ ಎಷ್ಟು ಬಿಟ್ರೆ ನನಗೆಷ್ಟು? ಅವ್ರು ಹೇಗಾದ್ರೂ ಇರ್ಲಿ, ಒಟ್ನಲ್ಲಿ ಅವಳು ನನ್ನ ವಶಕ್ಕೆ ಬರಬೇಕು ಅಷ್ಟೇ. ಅವಳನ್ನ ಇವತ್ತು ಎತ್ತಾಕೊಂಡು ಬರಬೇಕು. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಕಿಡ್ನಾಪ್? ಇಲ್ಲಿ ಲ್ಯಾಂಡ್ ಆರ್ಡರ್ ತುಂಬಾ ಸ್ಟ್ರಿಕ್ಟ್ ಗೊತ್ತಲ್ಲ ನಿಮ್ಗೆ, ಏನ್ ಮಾಡಿದ್ರು ಹುಷಾರಾಗಿ ಮಾಡ್ಬೇಕು ಇಲ್ಲಿ, ಗೊತ್ತಲ್ಲ ಸರ್? ಇಲ್ಲಾಂದ್ರೆ ನಮ್ ಬುಡಕ್ಕೆ ಬರುತ್ತೆ. ಏಯ್, ನನಗೆಲ್ಲ ಗೊತ್ತಿದೆ ಸೆಲ್ವಂ, ಅದಕ್ಕೆ ಯಾರಿಗೂ ಅನುಮಾನ ಬರ್ದಿರೋ ತರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಈ ಸರ್ತಿ ಈ ಘೋರ ಬೀಸೋ ಬಲೆಗೆ ಅವಳು ಬೀಳಲೇಬೇಕು. ಸೆಲ್ವಂ, ನಿಮ್ ಹುಡುಗರು ಎಲ್ಲಿದ್ದಾರೋ ಬೇಗ ಫೋನ್ ಮಾಡು. ಏ ಕಾಂಪರೆ ಸಬ್ಲಾಗ್, ಜಲ್ದಿ ಆವ್, ಬೇಗ ಬನ್ನಿ ಇಲ್ಲಿ, ಚತ್ತ ಮಾತ್ರ ಇದ್ದೀವಿ. ಬರ್ತಿದ್ದಾರೆ ಸರ್, ಅಂದವೇ. ಇಲ್ಲಿಗೂ ಬಂದ್ರ? ಹ್ಮ್. ಮತ್ತೆ ಅಯ್ಯೋ, ನೀವಿಬ್ರು ನಮ್ಮೂರಿನ ಅತಿಥಿ ನೋಡಿ, ನಿಮ್ಮಿಬ್ರು ಮಧ್ಯೆ ಏನೇ ನಡೀಲಿ
ಅತಿಥಿ ದೇವೋ ಭವ ಅಂತ ನಂಬಿರೋ ನಾನು. ನಮ್ಮೂರನ್ನ ನಿಮಗ್ ತೋರಿಸೋದೆ ನಮ್ಮ ಕಾಯಕ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿಲ್ವೇ, ಬನ್ನಿ ಬನ್ನಿ ಹೊರಡೋಣ. ಅದೆಷ್ಟು ಮಾತಾಡ್ತೀರ, ಕಿವಿ ತೂತ ಹೋಗುತ್ತೆ. ಬಿಡ್ರಿ, ತೂತ ಆದ್ರೆ ಆಮೇಲೆ ಹೊಲ್ಸ್ಕೊಂಡ್ರಾಯ್ತು. ಈಗ ನಡೀರಿ. ಈಗ ನೋಡಿ, ಇದು ರಾಧಾನಗರ್ ಬೀಚ್ ಅಂತ. ಇದು ಅಂಡಮಾನಿನ ಆಕರ್ಷಣೆ, ಅದ್ಭುತ. ಅಂಡಮಾನ್ ಬಂದವರೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ. ಹ್ಮ್, ಬನ್ನಿ ಹಾಗೆ ಕೆಳಗಡೆ ಹೋಗೋಣ. ಅಲ್ಲಿದೆಯಲ್ಲ ಅದು. ಏನ್ ಬ್ರದರ್, ಅಕ್ಕ ವರ್ಕೌಟ್ ಆದ್ರ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಏನೋ ಪಾಪ ಅಂತ ಸುಮ್ನೆ ಇದ್ರೆ ಮಿತಿ ಮೀರಿ ಮಾತಾಡ್ತಾ ಇದ್ಯಾ? ಮಿತಿ ಮೀರಿದ್ರೆ ತಪ್ಪಾಯ್ತು ಮೇಡಮ್. ನನ್ ಕ್ಷಮಿಸ್ಬಿಟ್ಟು ನನ್ ತಪ್ಪನ್ನ ಹೊಟ್ಟೆಗೆ ಹಾಕೊಂಡ್ಬಿಡಿ. ಏನೋ ಬಡಪಾಯಿ, ದೇವರು ನಾಲ್ಗೆನ ಉದ್ದ ಕೊಟ್ಬಿಟ್ಟಿದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಬನ್ನಿ ಬನ್ನಿ, ಆ ಕಡೆ ತೋರಿಸ್ತೀನಿ. ಬೇಕಾಗಿಲ್ಲ, ನೀವಂತವ್ರ ಜೊತೆ ಬರೋದಕ್ಕೆ ಒಪ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ಅಮೃತ ಅವರೇ, ಇವನೇನೋ ಅಂದ ಅಂತ ನನ್ ಮೇಲೆ ಯಾಕ್ರಿ ಗೋಪಾ? ಏ ಅರ್ಜುನ್, ಅಯ್ಯೋ ಏನೋ ಹುಡುಗರ ಭಾಷೆ, ಅಪ್ಪಿ ತಪ್ಪಿ ಬಂದ್ಬಿಡುತ್ತಪ್ಪ. ಹೆಣ್ಮಕ್ಳ ಹತ್ರ ಸಿಕ್ಕಾಕಂಡ್ರೆ ಅಷ್ಟೇ ನಮ್ ಕತೆ. ಅರಹರ ಮಹಾದೇವ, ಜೈ ಬಜ್. ಮೀನಾಕ್ಷಿ, ನಮ್ ವಿಷ್ಣು ಹೇಮ ಮದ್ವೆ ಫೋಟೋಗಳು. ಆ ಫೋಟೋದಲ್ಲಿ ನಮ್ ಹೇಮ ನೋಡು, ಅವಳು ಪುಟ್ಟ ಹುಡುಗಿ ತರ ಕಾಣ್ತಾ ಇದ್ದಾಳೆ. ಅಜ್ಜಿ ಆಂಟಿ ಈಗ್ಲೂ ಅದೇ ತರ ಇದ್ದಾರೆ. ಈ ಆಲ್ಬಮ್ ನೋಡು, ಇದು ಅತ್ತೆ ಮಾದು 60ನೇ ವರ್ಷದ ಹುಟ್ಟಿದಬ್ಬದ ಫೋಟೋಸ್. ವಾವ್, ಎಷ್ಟು ಯಂಗ್ ಕಾಣ್ತಿದ್ದೀರ ಅಜ್ಜಿ ನೀವು. ಅಂದ್ರೆ ನಾನೀಗ ಹೆಂಗ ಕಾಣ್ತಾ ಇಲ್ವಾ? ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮ್ ಜೊತೆ ಮಾತಾಡ್ತಾ ಇದ್ರೆ, ಸಮಯ ಹೋಗೋದೇ ಗೊತ್ತಾಗಲ್ಲ. ನನಗೂ ಅಷ್ಟೇ ಆಂಟಿ, ನಿಮ್ಗಳ ಜೊತೆ ಇಲ್ಲೇ ನಿಮ್ಮನೇಲೆ ಒಬ್ಳಾಗಿ ಇದ್ಬಿಡೋಣ ಅಂತ ಅನಿಸ್ತಾ ಇದೆ. ನಿಮ್ಮೊಳೆ ಅನ್ನೋಷ್ಟು ಆತ್ಮೀಯತೆನ ನೀವು ತೋರಿಸಿದ್ದೀರಾ ಆಂಟಿ. ನಮ್ಮನೆ ಒಬ್ಳಾಗೇನು, ನೀನೇನಾದ್ರೂ ಮುಂಚೆ ಸಿಕ್ಕಿದಿದ್ರೆ ನನ್ ಮಗನ್ಗೆ ನಿನ್ನೇ ತಂದ್ಕೊಂಡು ಬಿಡ್ತಿದ್ದೆ. ಓಹೋ, ಮನೆ ಸೊಸೆ ಮಾಡ್ಕೋತಿದ್ರಾ? ಆದ್ರೆ ನಾನೊಬ್ಬೇಕಲ್ಲ. ಓಹೋ, ಯಾಕೆ ಒಪ್ಕೊಳ್ತಾ ಇರ್ಲಿಲ್ಲ? ನನ್ ಮೊಮ್ಮಗ ರಾಜ್ಕುಮಾರ, ರಾಜ್ಕುಮಾರ್ ಅಂತರ ಇದ್ದಾನೆ ಗೊತ್ತಾ? ಓಹೋ, ಅಷ್ಟ್ ಚೆನ್ನಾಗಿದ್ದಾನ ನಿಮ್ ಹುಡ್ಗ? ಎಲ್ಲಿ, ಫೋಟೋ ತೋರಿಸಿ ನೋಡೋಣ. ನೋಡಮ್ಮ ನೋಡು, ಕೆಳಗಡೆ ಆಲ್ಬಮ್ ನೋಡು. ಇದ್ರಲ್ಲಿ ನೋಡು,
ನೀನು ಭಿಕ್ಷುಕ ಅಂತ ತಿಳ್ಕೊ. ನಾನು ಭಿಕ್ಷುಕನ? ಹೇ ಸುಮ್ನೆ ಕಲ್ಪನೆ ಕಣೋ, ಅನ್ಕೋ ಅಷ್ಟೇ. ಓಕೆ ಸರ್, ನೀನು ಭಿಕ್ಷುಕ. ಇಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೆಟ್ಟ ಅರ್ಕಲ್ ಬಟ್ಟೆ ಹಾಕೊಂಡು ನಿಂತಿರ್ತೀಯ ನೋಡು. ಈಗ ನಾನು ಅರ್ಜುನ್ ಅನ್ಕು, ಈ ಸೆಲ್ವಂ ಅಮೃತ ಅನ್ಕು. ಹೌದು ನೀನೆ. ಮಧ್ಯೆ ಸುಮ್ನೆ ಬಾಯ್ ಹಾಕ್ಬೇಡ, ಸುಮ್ನೆ ಕೇಳಿಸ್ಕೋ ಅಷ್ಟೇ. ನೀನು ಕನ್ನಡದಲ್ಲಿ ಅಮ್ಮ ತಾಯಿ ಅಂತ ಕರುಳು ಕಿತ್ತು ಬರೋ ಹಾಗೆ ಭಿಕ್ಷೆ ಬೇಡಬೇಕು. ಕನ್ನಡ ಸೆಂಟಿಮೆಂಟ್ ಇಲ್ಲಿ ವರ್ಕೌಟ್ ಆಗತ್ತೆ ಖಂಡಿತ. ಈ ಸೆಲ್ವಂ ಅಂದ್ರೆ ಆ ಅಮೃತ ಇದ್ದಾಳಲ್ಲ, ಅವಳು ಭಿಕ್ಷೆ ಹಾಕಂತ ನಿನ್ನ ಹತ್ರ ಬರ್ತಾಳೆ, ಆಗ ಪರಿಸ್ ತೆಗಿದ್ದಾಳೆ. ನಾನು ಅಂದ್ರೆ ಅರ್ಜುನ್, ಅವಳನ್ನ ಹೊಗಳ್ತಾ ಅವಳು ಹಿಂದೆ ಮುಂದೆನೆ ಇರ್ತೀನಿ. ಆಗ ನೀನು ಏ ಬಾರೋ ಇಲ್ಲಿ, ಹಾಗೆ ಬಂದು ಅಮೃತ ಪರ್ಸ್ನ ಕಿತ್ಕೊಂಡು ಓಡೋಗ್ತೀಯ. ನಾನು ಅಂದ್ರೆ ಆ ಅರ್ಜುನ್ ನಿನ್ನ ಫಾಲೋ ಮಾಡ್ಕೊಂಡು ಓಡ್ ಬರ್ತೀನಿ. ಆಗ ಈ ಸೆಲ್ವಂ ಅಂದ್ರೆ ಆ ಅಮೃತ ಒಬ್ಳೇ ನಿಂತಿದ್ದಾಳೆ. ನಮ್ಮ ಹುಡುಗರು ಕಾರ್ ಹಾಕೊಂಬಂದು ಅವಳನ್ನ ಎತ್ತಾಕೊಂಡು ಹೋಗ್ಬಹುದು. ಹೇಗಿದೆ ಪ್ಲಾನ್? ಸೂಪರ್ ಆಗಿದೆ. ಇಂಥ ಐಡಿಯಾಗಳೆಲ್ಲ ಎಲ್ಲಿಂದ ಬರುತ್ತೆ ಬಸ್ ನಿಮ್ಗೆ? ಯಾರಿಗೂ ಅನುಮಾನ ಬರಲ್ಲ. ಪರ್ಫೆಕ್ಟ್ ಪ್ಲಾನ್ ಅಲ್ವೇನ್ರ? ಹೌದಣ್ಣ. ಗುಡ್ ಬಾಸ್, ಸೂಪರ್. ಬುಲ್ಬುಲ್, ಏನ್ರಿ ನೀವು? ನನ್ ಗ್ರಹದ ತರ ನಿಮ್ ಸುತ್ತ ಸುತ್ತಾನೆ ಇದೀನಿ, ನೀವ್ ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ. ಹೇಳೋದಿಕ್ಕೇನಿದೆ? ಅಲ್ಲ, ಇಷ್ಟು ದಿನದಿಂದ ಜೊತೆಲೇ ಇದ್ದೀವಿ, ನನ್ ಮೇಲೆ ಏನಾದ್ರೂ ಇಂಪ್ರೆಷನ್ ಇಂಪ್ರೆಷನ್ ಬಂತ ಅಂತ. ನಿಮ್ಗೆ ನಾನು ಇಷ್ಟ ಆದ್ನ ಅಂತ ಹೇಳ್ಬಿಡಿ ಮೇಡಮ್. ನಿಮ್ಗೂ ನನ್ ಮೇಲೆ ಮನ್ಸಾಗಿದೆ ಅಂತ ಹೇಳ್ಬಿಡಿ. ಪಾಪ ನೋಡಿ ಹುಡುಗ ಹೆಂಗಾಗ್ಬಿಟ್ಟಿದಾನೆ. ಇಷ್ಟು ಬೇಗನ? ಸಾಧ್ಯನೇ ಇಲ್ಲ. ನಿಮ್ ಮೇಲೆ ನನ್ಗೇನು ಭಾವನೆನೇ ಇಲ್ಲ. ಸುಳ್ಳು ಹೇಳ್ತಾ ಇದ್ರ ನೀವು? ಹೌದಾ? ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿರೂಪಿಸಿ ನೋಡೋಣ. ಸುಮ್ಮನೆ ಈ ಸವಾಲು ಜವಾಬೆಲ್ಲ ಬೇಕಾ? ಆಕ್ಚುಲಿ ನಾನು ಏನು ಹೇಳಕ್ ಬಂದೆ ಅಂದರೆ, ಅದು ಸೋ ಗುಡ್ ಅಂದ ಮೂರು ದಿವಸ ಆಯ್ತಮ್ಮ ಊಟ ಮಾಡಿ. ಏನಾದ್ರೆ ಕೊಡಮ್ಮ. ಏನಪ್ಪ, ನೀವು ಕನ್ನಡದವ್ರ? ಹೌದು ತಾಯಿ. ಇಲ್ಲಿ ಅಂಡಮಾನಲ್ಲಿ ಈ ರೀತಿ ಭಿಕ್ಷೆ ಬೇಡ್ತಾ ನಿಂತಿದ್ಯಲ್ಲ, ಏನೇನ್ ಕತೆ? ಅಯ್ಯೋ ತಾಯಿ, ಬಡತನ ಕಸುವಿಗೆ ಯಾವ ಭಾಷೆ ಆದ್ರೂ ಅವ್ರಾದ್ರೂ ತಾಯಿ, ಎಲ್ಲರ ಕರ್ಮ ತಾಯಿ ಅನುಭವಿಸ್ತಾ ಇದ್ದೀನಿ. ಮನೇಲಿ ಮೂರು ಮಕ್ಕಳು ಎಂತೆ, ಮೂರು ದಿವಸ ಊಟ ಮಾಡಿಲ್ಲ ತಾಯಿ. ನೀವು ಹಾಕಿದ್ರೆ ನಿಮ್ಗೆ ಕೇಳ್ಕೊಂಡು ಒಂದೊಂದು ಊಟ ಮಾಡ್ಕೊತೀನಿ ತಾಯಿ. ಕಮ್ಮ ಕೇಳಿಸ್ಕೊತಾ ಇದ್ದೀರಾ ಮಿಸ್ಟರ್ ಅರ್ಜುನ್? ಅದೇನು ಇಂಪ್ರೆಸ್ ಮಾಡ್ಬೇಕು ಅಂತಿದ್ರಿ? ಪಾಪ ಹಸ್ತಿದಾನೆ. ನಿಮ್ಗೇನು ಅನಿಸ್ತಾ ಇಲ್ವಾ? ಅನ್ಸೋದ್ ಬೇರೆ ಕಣ್ರಿ, ಆದ್ರೆ ಈ ರೀತಿ ಭಿಕ್ಷೆ ಬೇಡ್ಕೊಂಡು ಸಾಕು ಸಾಕು, ಇಷ್ಟೆಲ್ಲ ಗೊತ್ತಾಗ್ತಿದೆ ನಿಮ್ ಕಂಜೂಸ್ ಬುದ್ಧಿ ಎಂತದ್ದು ಅಂತ. ಹಸ್ತವ್ರಿಗೆ ಒಂದ್ ನಾಲ್ಕ ಸಾಕೋದಕ್ಕೂ ಹಿಂದೆ ಮುಂದೆ ನೋಡ್ತಿರಲ್ಲ ನೀವು.
ಮತ್ತೆ ಜೀವನ ಪೂರ್ತಿ ನನ್ನ ಹೇಗೆ ನೋಡ್ಕೋತೀರಾ? ಯಾವ ನಂಬಿಕೆ ಇಟ್ಟು ನಾನು ನಿಮ್ ಜೊತೆ ಬರಬೇಕು?